ಹಾಯ್ ಸ್ನೇಹಿತರೆ ನನಗೆ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಕೆ ಪಿ ಸಿಯಲ್ಲಿ ಕೆ ಪಿ ಸಿಯ ಅಧ್ಯಕ್ಷರು ಮತ್ತು ಸದಸ್ಯರು ಹಾಗೂ ಕಾರ್ಯದರ್ಶಿಗಳ ನಡುವಿನ ತಿಕ್ಕಾಟ ಮೂರು ಸಾವಿರಕ್ಕೂ ಹೆಚ್ಚು ಹುದ್ದೆಗಳಿಗೆ ಸಂಬಂಧಪಟ್ಟಂಥ ನೇಮಕಾತಿಯ ಪ್ರಕ್ರಿಯೆಗಳೆಲ್ಲ ಮುಗ್ದಿದ್ರೂ ಸಹ ಅನುಮೋದನೆ ಕೊಡದೆ ಇಲ್ಲಿ ಕೆ ಪಿ ಎಸ್ ಸಿ ತಮ್ಮ ಡೊಂಬರಾಟವನ್ನು ನಡೆಸ್ತಾ ಇದೆ ಸೊ ಈ ಕಡತಗಳ ಕದನದಿಂದಾಗಿ ನೇಮಕಾತಿಗಳಿಗೆ ಗ್ರಹಣ ಬಡಿದಿದೆ ಅದರ ಕುರಿತಂತೆ ವಿಶೇಷ ವರದಿ ಇಲ್ಲಿರುವಂಥದ್ದು ಕರ್ನಾಟಕ ಲೋಕಸೇವಾ ಆಯೋಗ ಮತ್ತು ಕಾರ್ಯದರ್ಶಿ ನಡುವಿನ ತಿಕ್ಕಾಟದಿಂದಾಗಿ ನಾಗರಿಕ ಸೇವಾಕಾಂಕ್ಷಿಗಳೇನಿದ್ದಾರೆ ಅವರು ಹೈರಾಣಾಗ್ತಾ ಇದ್ದಾರೆ ಕಾರಣ ಮೂರು ಸಾವಿರಕ್ಕೂ ಹೆಚ್ಚು ಹುದ್ದೆಗಳ ನೇಮಕ ಪ್ರಕ್ರಿಯೆ ಇದ್ದರೂ ಅದಕ್ಕೆ ಆಯೋಗ ಅನುಮೋದನೆ ಕೊಟ್ಟಿಲ್ಲ ಸೊ ಒಟ್ಟು ಐವತ್ತೊಂದು ಕಡತಗಳು ಕಾರ್ಯದರ್ಶಿಯವರ ಕಡೆಯಿಂದ ಆಯೋಗದ ಮುಂದೆ ಸಲ್ಲಿಕೆಯಾಗಿರುವಂಥದ್ದು ಮಾರ್ಚ್ ಹದಿನೈದಕ್ಕೆ ಸಲ್ಲಿಕೆಯಾಗಿದೆ ಒಂದೂವರೆ ತಿಂಗಳು ಮುಗಿತಾ ಬಂದರೂ ಸಹ ಆಯೋಗ ಈ ಐವತ್ತೊಂದು ಕಡತಗಳಿಗೆ ಅನುಮೋದನೆ ಕೊಟ್ಟಿಲ್ಲ ಸೊ ಇದರಲ್ಲಿ ಪ್ರಮುಖವಾಗಿ ಹೆಚ್ಚುವರಿ ಪಟ್ಟಿಗಳು ಅಂತಿಮ ಆಯ್ಕೆ ಪಟ್ಟಿಗಳು ತಾತ್ಕಾಲಿಕ ಆಯ್ಕೆ ಪಟ್ಟಿಗಳು ಪರಿಷ್ಕೃತ ಅಂತಿಮ ಪಟ್ಟಿಗಳು ಎಲ್ಲ ಸೇರಿದೆ ಒಂದು ವೇಳೆ ಆಯೋಗ ಅನುಮೋದನೆ ಕೊಟ್ಟಿದ್ದರೆ ಈಗಾಗಲೇ ಇವೆಲ್ಲ ಪಟ್ಟಿಯನ್ನು ಬಿಡುಗಡೆ ಆಗಬೇಕಿತ್ತು ಹಾಗೂ ಮೂರು ಹೆಚ್ಚು ಅಭ್ಯರ್ಥಿಗಳು ಆದೇಶ ಪ್ರತಿಗಾಗಿ ಕಾಯಬೇಕಾಗಿತ್ತು ಆದರೆ ಕಳೆದ ಮಾರ್ಚ್ ಹದಿನೈದು ನಂತರ ನೇಮಕ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಅಂತಿಮ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸುವ ಮುನ್ನ ನಿಯಮದಂತೆ ಆಯೋಗದ ಅನುಮೋದನೆಯನ್ನು ಪಡಲಿಕ್ಕೆ ಸಲ್ಲಿಕೆಯಾಗಿದ್ದಂತಹ ಕಡತೆಗಳು ಇನ್ನೂ ಸಹ ಬಾಕಿ ಇದೆ ಜಲಸಂಪನ್ಮೂಲ ಇಲಾಖೆಯ ಎರಡು ನೂರ ಎಂಬತ್ನಾಲ್ಕು ಸಹಾಯಕ ಇಂಜಿನಿಯರ್ ನೂರ ನಲವತ್ತೆಂಟು ಕಿರಿಯ ಇಂಜಿನಿಯರ್ ವಸತಿ ಶಾಲೆಗಳ ಇನ್ನೂರ ಐದು ನಿಯಮಪಾಲಕರು ನೂರ ನಲವತ್ತೊಂಬತ್ತು ಲೆಕ್ಕ ಸಹಾಯಕರು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಎರಡು ನೂರ ಎಂಬತ್ತೆಂಟು ಸಹಾಯಕ ಇಂಜಿನಿಯರ್ ಸೇರಿ ಒಟ್ಟು ಮೂರು ಸಾವಿರಕ್ಕೂ ಅಧಿಕ ಹುದ್ದೆಗಳ ಅನುಮೋದನೆ ಬಾಕಿ ಇರುವಂತಹ ಕಡತಗಳಲ್ಲಿ ಸೇರುವಂಥದ್ದು ಈ ನೇಮಕಾತಿಗೆ ಸಂಬಂಧಪಟ್ಟಂತೆ ಅಧಿಸೂಚನೆ ಹೊರಬಿದ್ದು ಈಗಾಗಲೇ ಮೂರ್ನಾಲ್ಕು ವರ್ಷಗಳೇ ಕಳೆದು ಹೋಗಿದೆ ಅಭ್ಯರ್ಥಿಗಳು ಖುಷಿಯಲ್ಲಿದ್ದರೂ ಕಾರ್ಯದರ್ಶಿಗಳು ಟ್ವೀಟ್ ಮಾಡಿದಾಗ ಇನ್ನೇನು ಪ್ರಕ್ರಿಯೆ ಮುಗಿತಲ್ಲ ಅನ್ನುವಂಥದ್ದು ಆದರೆ ಆಯೋಗ ಈ ಕಡತಗಳನ್ನು ಬಾಕಿ ಇಟ್ಟುಕೊಂಡು ಕುಳಿತಿರುವುದು ಬೇಸರ ಮೂಡಿಸಿದೆ ಕೆ ಪಿ ಸಿಆ ಕಾರ್ಯದರ್ಶಿಗಳಾದಂತಹ ವಿಕಾಶ್ ಕಿಶೋರ್ ಸುರಳ್ಕಲ್ರವರು ನೇಮಕ ಪ್ರಕ್ರಿಯೆ ಪೂರ್ಣಗೊಂಡಿರುವ ಐವತ್ತೊಂದು ಪ್ರಸ್ತಾವನೆಗಳನ್ನು ಆಯೋಗದ ಅನುಮೋದನೆಗೆ ಕಳಿಸಿಕೊಟ್ಟಿದ್ದೇವೆ ಎನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದರು ಆದರೆ ಈಗ ಆಯೋಗ ಕಾರ್ಯದರ್ಶಿ ನಡುವಿನ ಮುಸುಕಿನ ಗುದ್ದಾಟದಿಂದಾಗಿ ಇವರ ನಡುವಿನ ಈ ತಿಕ್ಕಾಟದಿಂದಾಗಿ ಕಡತಗಳಿಗೆ ಸಹಿ ಮಾಡದೆ ಆಟ ಆಡಿಸ್ತಾ ಇದ್ದಾರೆ ಯಾಕೆ ಅಂತ ಕೇಳಿದ್ರೆ ನಿಯಮಾನುಸಾರ ಕೆಪಿಎಸ್ಸಿಯಲ್ಲಿ ಏನು ನಿಯಮ ಇದೆ ಅಂತ ಕೇಳಿದರೆ ಯಾವುದೇ ನೇಮಕ ಪ್ರಕ್ರಿಯೆ ಆಗಿರಲಿ ತಾತ್ಕಾಲಿಕ ಅಂತಿಮ ಪಟ್ಟಿ ಆಗಿರಲಿ ಅದನ್ನ ವೆಬ್ಸೈಟ್ನಲ್ಲಿ ಪ್ರಕಟ ಮಾಡಲಿಕ್ಕೆ ಮುಂಚೆ ಕಾರ್ಯದರ್ಶಿಗಳು ಸಂಬಂಧಿಸಿದ ಕಡತವನ್ನು ಆಯೋಗದ ಮುಂದಿಟ್ಟು ಆಯೋಗದ ಅನುಮೋದನೆಯನ್ನು ಪಡಿಬೇಕು ಹಾಗಾಗಿ ಮೂರು ಸಾವಿರಕ್ಕೂ ಅಧಿಕ ಹುದ್ದೆಗಳ ನೇಮಕ ಪ್ರಕ್ರಿಯೆ ಏನಿದೆ ಪೂರ್ಣಗೊಳಿಸಿ ಆಯೋಗ ಮಾರ್ಚ್ ಹದಿನೈದರ ನಂತರ ಐವತ್ತೊಂದು ಕಡತಗಳನ್ನು ಆಯೋಗಕ್ಕೆ ಕಳಿಸಿದೆ ಆದರೆ ಆಯೋಗ ಇದುವರೆಗೂ ಸಹ ಈ ನೇಮಕತೆಗೆ ಸಂಬಂಧಪಟ್ಟಂತಹ ಕಡತಗಳಿಗೆ ಅನುಮೋದನೆಯನ್ನೇ ಕೊಟ್ಟಿಲ್ಲ ಹೀಗಾಗಿ ಅಭ್ಯರ್ಥಿಗಳಲ್ಲಿ ತಮ್ಮದಲ್ಲದ ಈ ತಪ್ಪಿಗೆ ಜಾತಕ ಪಕ್ಷಿಯಂತೆ ಕಾಯಬೇಕಲ್ಲ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಸೊ ಈ ಸಂಬಂಧ ಹೋರಾಟಕ್ಕೆ ಅಭ್ಯರ್ಥಿಗಳು ನಿರ್ಧಾರ ಮಾಡಿರುವಂಥದ್ದು ಇನ್ನು ನೋಡಬೇಕಾಗಿದೆ ಏಕೆಂದರೆ ಕಾರ್ಯದರ್ಶಿಗಳ ಕಾರ್ಯ ಸ್ಪರ್ಧಾರ್ಥಿಗಳಲ್ಲಿ ಒಂದು ಮಂದಹಾಸವನ್ನು ಮೂಡಿರುವಂಥದ್ದು ಆದರೆ ಆಯೋಗದ ಈ ರೀತಿಯ ತಿಕ್ಕಾಟದ ಮನಸ್ಥಿತಿಯಿಂದಾಗಿ ಅಭ್ಯರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ ಕೂಡಲೇ ಸಂಬಂಧಪಟ್ಟಂತಹ ಕಡತಗಳಿಗೆ ಅನುಮೋದನೆ ಕೊಡಬೇಕು ಅನ್ನುವಂತಹ ಆಗ್ರಹ ಅಭ್ಯರ್ಥಿ ವಲಯದಲ್ಲಿ ಕೇಳಿ ಬರ್ತಾ ಇದೆ ಸೊ ಈ ಮಾಹಿತಿ ನಮಗೆ ಕೈ ಕೊಟ್ಟಿರುವಂಥದ್ದು ಯಾರೆಲ್ಲ ಕೆ ಪಿ ಎಸ್ ಸಿ ಹುದ್ದೆಯ ಆಕಾಂಕ್ಷೆಗಳಿದ್ದೀರಾ ನಿಮಗಾಗಿ ಸಿಕ್ಕಿರುವಂತಹ ಒಂದು ಮಾಹಿತಿಯನ್ನು ಹಂಚ್ಕೊಂಡಿರುವಂಥದ್ದು ಕೆ ಪಿ ಎಸ್ ಸಿಬಂಧಪಟ್ಟಂತಹ ಯಾವುದೇ ಅಪ್ಡೇಟ್ ಮಾಹಿತಿ ಇರಲಿ ಅದನ್ನು ನಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ನಿಮಗೆ ಕೊಡ್ತೀನಿ ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ವಾಚ್ ಮಾಡೋದಕ್ಕಾಗಿ ಧನ್ಯವಾದಗಳು